ಗಂಧದ ಗುಡಿಯನ ಈ ಟ್ರೇಲರ್ ನಾನು ಮೊನ್ನೆ ನೋಡಿರೋದು ಅದರ ಒಂದು ವರ್ಷನ್ ಅನ್ನ ಒಂದು 8-10 ನಿಮಿಷಗಳ ಫುಟೇಜನ್ನು ನನ್ನ ಕೊನೆಯ ಭೇಟಿಯಲ್ಲಿ ಅಪ್ಪ ಅವರ ಜೊತೆಯ ಕೊನೆಯ ಭೇಟಿಯಲ್ಲಿ ಅಪ್ಪ ಅವರು ನನಗೆ ಇದನ್ನು ತೋರಿಸಿದರು 8-10 ನಿಮಿಷ ಆ್ಯಂಡ್ ಅವರು ಅದರ ಬಗ್ಗೆ ಒಂದು 30-40 ನಿಮಿಷ ಮಾತಾಡಿದರು ಅವತ್ತು ಅಂತ ಅನ್ಸುತ್ತೆ ಸೋ ನನಗೆ ನೆನಪಿರೋ ಮಟ್ಟಿಗೆ ಅಕ್ಟೋಬರ್ 29 ಅವರು ನಮ್ಮನ್ನು ಬಿಟ್ಟು ಹೋಗಿರೋದು ಅಕ್ಟೋಬರ್ ತಿಂಗಳಲ್ಲೇ ಇದು ಒಂದಿನ ನಾನು ಅವರಿಗೆ ಕೇಳಿದ್ದೆ ಸಮಯ ಕೇಳಿದ್ದೆ ನನಗೆ ಅವರು ಸಿಗೋಣ ಬನ್ನಿ ಅಂತ ಸದಾಶಿವನಗರ ಆಫೀಸಿಗೆ ಹೋಗಿದ್ದೆ ಮಧ್ಯಾಹ್ನ ಸೋ ಕಾಫಿ ಕುಡಿದಾದ ಮೇಲೆ ಅವರು ನಾನು ಹಿಂಗೊಂದೇನೋ ಮಾಡಿದ್ದೀನಿ ಇದು ನೋಡಿ ಅಂತ ಅವರು ತೋರಿಸಿದರು ಇದರ ಬಗ್ಗೆ ಹೇಳ್ತಾ ಇದ್ದರು ಅವರು ತೋರಿಸಿರಲಿಲ್ಲ ಯಾವಾಗಲೂ ಸೋ ತೋರಿಸಿದರು ತೋರಿಸಿದಾಗ ಸ್ಟನ್ನಿಂಗ್ ಇತ್ತು ವಿಜುವಲ್ಸು ಅದ್ಭುತವಾಗಿರುವ ವಿಜುವಲ್ಸು ಅದ್ಭುತವಾಗಿರುವ ಈ 8-9 ನಿಮಿಷವನ್ನು ನೋಡಿಬಿಟ್ಟು ನನಗೆ ಸಖತ್ ಖುಷಿಯಾಗೋಯಿತು ಏನಿದು ಈ ಥರ ಇದೆ ಅದ್ಭುತವಾಗಿದೆ ಇದು ಇದು ಯಾವಾಗ ಮಾಡಿಬಿಟ್ರಿ ಅಂತೆಲ್ಲ ಹಿಂಗೆ ಅವರನ್ನು ಹೇಳಿದಾಗ ಅಗೇನ್ ಅವರನ್ನ ಹೊಗಳಿದು ಕೂಡಲೇ ಅವರು ಅದನ್ನು ಮಾತು ಬದಲಾಯಿಸ್ಬಿಡ್ತಾರೆ ಸೊ ಅದಾದಮೇಲೆ ಅವರಿಗೆ ಇದು ಇದನ್ನು ಥಿಯೇಟರಲ್ಲಿ ರಿಲೀಸ್ ಮಾಡಬೇಕು ಅಂತ ಆವಾಗಲೇ ಅವರು ಆಸೆ ಪಟ್ಟಿದ್ದರು ಆವಾಗ ಇನ್ನೂ KGF 2 ಆಗಿರಲಿಲ್ಲ ಕಾಂತಾರ ಆಗಿರಲಿಲ್ಲ ಅಂದರೆ ಒಂದು ಕನ್ನಡ ಸಿನಿಮಾ ಇವತ್ತಿಗೆ ಏನು ಒಂದು ಟ್ರಾನ್ಸಿಷನನ್ನು ತಗೊಂಡಿದೆ ಅದು ಆಗಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಈ ಗಂಧದ ಗುಡಿಯನ್ನು ಬೇರೆ ಬೇರೆ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಬೇಕು ಮತ್ತು ಅದು ತುಂಬ ಚೆನ್ನಾಗಿ ಜನರನ್ನು ತಲುಪಬೇಕು ಅಂತಿತ್ತು ಅವರಿಗೆ ಒಂದು ಡೌಟು ಇತ್ತು ಈ ಥರದ ಡಾಕ್ಯುಮೆಂಟರಿ ಸ್ಟೈಲಿನ ಒಂದು ಸಿನಿಮಾ ಎಷ್ಟು ಜನರನ್ನು ತಲುಪಬಹುದು ಅಂತ 5 ಲಕ್ಷ ಜನರನ್ನು ತಲುಪಬಹುದಾ 10 ಲಕ್ಷ ಜನರನ್ನು ತಲುಪಬಹುದಾ ಎಷ್ಟು ಲಕ್ಷ ಜನರನ್ನು ತಲುಪಬಹುದು ಅಂತ ಅವರು ನನ್ನ ಹತ್ರ ಕೇಳಿದರೂ ಕೂಡ ನನಗೆ ಸಖತ್ ಖುಷಿಯಾಗಿಬಿಟ್ಟಿತ್ತು ಆ ವಿಜುವಲ್ಸ್ ನೋಡಿ ಇದನ್ನು ಸಖತ್ತಾಗಿ ನೋಡ್ತಾರೆ ಯಾಕೆ ಇದೊಂದು ಸಖತ್ ಹೊಸ ಪ್ರಯತ್ನ ಆಗಿಬಿಡುತ್ತೆ ಇದೊಂದು ಐಕಾನಿಕ್ ಎಫರ್ಟ್ ನನ್ನ ದೃಷ್ಟಿಯಲ್ಲಿ ಇದು ಬಹುಶಃ ನೀವು ಇಲ್ಲಿವರೆಗೆ ಮಾಡಿರುವ ಕೆಲಸಗಳಲ್ಲಿ ಇದು ಅದ್ಭುತವಾಗಿರುವ ಕೆಲಸ ಅಪ್ಪು ಸರ್ ಅಂತ ನಾನು ಅವ್ರ ಜೊತೆ ಹೇಳಿದ್ದೆ ಮತ್ತು ಇದು ನೀವು ಹೇಳ್ದಂಗೆ 5 ಅಲ್ಲ 10 ಲಕ್ಷ ಜನ ನೋಡ್ಬಿಡ್ಬೋದೇನೋ ಅಂತ ಅವ್ರ ಜೊತೆ ಈ ಮಾತುಕತೆ ಆಗಿತ್ತು ಅವ್ರು ಇನ್ನೂ ನನಗೆ ಹೇಳಿದರು ಹಂಗಾದರೆ ಸಖತ್ತಾಗಿರುತ್ತೆ ಅಷ್ಟು ಜನ ನೋಡಿದರೆ ಸಖತ್ತಾಗಿರುತ್ತೆ ನಿಮ್ಮ ಬಾಯಿ ಮಾತಿನಂತೆ ಆಗಲಿ ಅಂತ ಅವರು ಬಹಳ ಮಗು ಥರ ಸಂಭ್ರಮ ಪಟ್ಟಿದ್ದರು ಗಂಧದ ಗುಡಿ ನನ್ನ ನೆನಪು ಅದ್ರ ಜೊತೆ ಇರೋದು ಅಂದರೆ ಒಂದು 35-40 ನಿಮಿಷ ಮಾತಾಡಿದ್ವಿ ನಾವು ಅಂದರೆ ಅದು ನಾನು ಆಗಲೇ ಹೇಳಿದಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಜಗತ್ತು ತಿರುಗಿ ನೋಡುವಂತಹ ಯಾವುದಾದ್ರೂ ಒಂದು ಪ್ರಾಡಕ್ಟು ಬರಬೇಕು ಅನ್ನೋದು ಅವರ ಅತಿ ದೊಡ್ಡ ಕನಸಾಗಿತ್ತು ಅದನ್ನು ಅವರೇ ಮಾಡಬೇಕು ಅಂತಲೂ ಅವ್ರು ಅಂದ್ಕೊಂಡಿರಲಿಲ್ಲ ಯಾರಾದರೂ ಒಬ್ಬರು ಮಾಡಬೇಕು ಆ್ಯಂಡ್ ಅದು ವರ್ಲ್ಡ್ ಕ್ಲಾಸ್ ಆಗಿರಬೇಕು ಎಲ್ಲರೂ ತಿರುಗಿ ನೋಡುವಂಥದ್ದು ಆಗಿರಬೇಕು ಅಂತ ಅಂದರೆ ಜಗತ್ತಿನ ಟಾಪ್ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಬಂದು ಕೇಳಿ ಇದನ್ನು ತಗೋಬೇಕು ಅವರು ಅಂದರೆ ಗಂಧದ ಗುಡಿ ಅಂತ ಹೇಳ್ತಿರಲಿಲ್ಲ ಅವರು ಯಾವುದಾದ್ರೂ ಒಂದು ಸಿನಿಮಾ ಅಥವಾ ಒಂದಷ್ಟು ಪ್ರಯತ್ನಗಳು ಕನ್ನಡದಿಂದ ಆ ರೇಂಜಿಗೆ ಆಗಬೇಕು ಅಂತ ತುಂಬ ಪ್ರಾಮಾಣಿಕವಾಗಿ ಆಸೆ ಪಟ್ಟವರಲ್ಲಿ ಅಪ್ಪು ಒಬ್ಬರು ಅವರು ಅದನ್ನು ಅನೇಕ ಸಾರಿ ಡಿಸ್ಕಷನ್ ಮಾಡಿರುವಾಗ ಇದು ಬಂದಿದೆ ಈ ಸಿನಿಮಾದ ಈ 8-10 ನಿಮಿಷಗಳನ್ನು ಅವರ ಐಪ್ಯಾಡಲ್ಲಿ ನೋಡಿರುವ ಅನುಭವ ಮತ್ತು ಅವ್ರ ಜೊತೆ ಅದನ್ನು ಹಂಚಿಕೊಂಡಾಗ ಅಂದರೆ ಅದು ಆ ವಿಜುವಲ್ಗಳನ್ನು ನೋಡಿದಾಗ ನನಗೆ ಆಲ್ಮೋಸ್ಟ್ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅದು ಅದನ್ನು ಅವ್ರ ಜೊತೆ ಹೇಳಿದಾಗ ಅವ್ರು ಪಟ್ಟಿರೋ ಖುಷಿ ನನಗೆ ಆ್ಯಕ್ಚುಲಿ ಅದು ವಿಜುವಲ್ಸ್ ಎಲ್ಲರೂ ನೋಡಿದ್ದಾರೆ ಅದ್ಭುತವಾಗಿದೆ ಅದು ಬಟ್ ನನಗೆ ಇದು ವರ್ಲ್ಡ್ ಕ್ಲಾಸ್ ಇದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳಿದಾಗ ಅವ್ರು ಸಂಭ್ರಮಿಸಿರುವ ರೀತಿಗೆ ಅಂದರೆ ಸಿ ನನ್ನ ಮಾತಿಗೆ ಅವರೇನು ಆ ಮಹತ್ವ ಕೊಡಬೇಕಾಗಿರುವ ಅವಶ್ಯಕತೆಯೂ ಇರಲಿಲ್ಲ ಬಟ್ ನನಗೆ ಅವ್ರಿಗೆ ಭಾಳ ಖುಷಿಯಾಗ್ಬಿಡ್ತು ಇದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದರಲ್ಲಿ ಇದೆ ಅಂತ ಹೇಳಿದಾಗ ಯಾಕೆಂದರೆ ಅದನ್ನು ಅವರು ಅನೇಕ ಸಾರಿ ಮಾತಾಡಿದರು ಅವ್ರು ಎಲ್ಲೂ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನೇ ಅಂತ ಅವ್ರು ನನಗೆ ತೋರಿಸಲಿಲ್ಲ ಬಟ್ ಅದನ್ನು ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು ಅದನ್ನು ನಾನು ಅವ್ರಿಗೆ ಹೇಳಿದೆ ಆ್ಯಂಡ್ ಇದು ತುಂಬ ಬಹಳ ಬೇರೆ ಥರದ ಪ್ರಯತ್ನ ಅಂತ ತುಂಬ ಖುಷಿಪಟ್ಟಿದ್ರು ಅದಕ್ಕೆ ಆ ನೆನಪು ನನ್ನ ಜೊತೆ ಹಾಗೆ ಇದೆ ಸೊ ಗಂಧದ ಗುಡಿ ತುಂಬ ಒಳ್ಳೆಯದಾಗಲಿ